ಸೊ ನಂದು ಮೋಸ್ಟ್ ಫೇವ್ರೇಟ್ ವರ್ಕ್ ಅಂದರೆ ಇದು, ಯಾಕಂದರೆ ಇದು ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ. ಸೀದಾ ಪಕಡ್ರೆ. ಹೆಲೋ ಗೈಸ್, ನೀವು ನೋಡ್ತಿದ್ದೀರಾ ಯು ಕೆ ಆರ್ಟ್ಸ್ ಆ್ಯಂಡ್ ನನ್ನ ಹೆಸರು ಅಸ್ರಾರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೇಟ್ 8 ಆರ್ಟ್ ವರ್ಕ್ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ನಂದು 8th ಫೇವ್ರೇಟ್ ಸ್ಕೆಚ್ ಅಂದರೆ ಇದು. ನೀವು ಇಲ್ಲಿ ನೋಡ್ತಿರ್ಬೋದು ರಘು ದೀಕ್ಷಿತ್ ಅವ್ರದ್ದು, ಅವ್ರ ಸಾಂಗ್ ಲೋಕದ ಕಾಳಜಿ ಬರಿತಾ ಬರಿತಾ ನಾನು ಇದನ್ನ ಪೋರ್ಟ್ರೇಟ್ ಮಾಡಿರೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಅವ್ರ ಲಿರಿಕ್ಸ್ ಜೊತೆಗೆ ಪೋರ್ಟ್ರೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬರೋದು ಇದು ರಿಯಲಿಸ್ಟಿಕ್ ಐ. ನೀವು ನೋಡ್ತಿರ್ಬೋದು ಹೆಂಗೆ ಕಾಣ್ತಿದೆ ಅಂತ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಹೆಂಗೆ ಕಾಣ್ತಿದೆ ರಿಯಲಿಸ್ಟಿಕ್ ಐ ಅಂತ. ಸೊ ನೀಟಾಗಿ ತೋರಿಸ್ತೀನಿ ನಿಮಗೆ ಈಗ. ಸೊ ಇದರಲ್ಲಿ ಫುಲ್ ಡೀಟೇಲ್ಸ್ ಮಾಡಿದ್ದೀನಿ ಆ್ಯಂಡ್ ಟೈಮ್ ಇದು. ಆ್ಯಂಡ್ ಈ ಐ ಡ್ರಾ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು, ಅರೌಂಡ್ 4 ಅವರ್ಸ್. ಸೊ ನೆಕ್ಸ್ಟ್ ಬರೋದು ಮದರ್ ತೆರೇಸ. ಅದು ನಾನಿದು ಫಸ್ಟ್ ಟೈಮ್ ಹೈಪರ್ ರಿಯಲಿಸ್ಟಿಕ್ಕಾಗಿ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ನೀವಿಲ್ಲಿ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ. ಆ್ಯಂಡ್ ಇದು ನಾನು ಫಸ್ಟ್ ಹೈಪರ್ ರಿಯಲಿಸ್ಟಿಕ್ಕಾಗಿ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿದ್ದು ಈ ವರ್ಕ್ನ. ಸೊ ನೆಕ್ಸ್ಟ್ ಬರೋದು ವಿರಾಟ್ ಕೊಹ್ಲಿ ವರ್ಕ್. ಸೊ ಇದು ಆರ್ಟಿಸ್ಟ್ ಅಂಕಿತ್ ಜಸ್ಮಾತಿಯಾ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವ್ರು ಕಾಂಪಿಟೇಷನ್ಗೆ ಅಂತ ಮಾಡಿದ್ದು ಈ ವರ್ಕ್ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಬರೋದು ಅಲಿಟಾ ದ ಬ್ಯಾಟಲ್ ಏಂಜಲ್ ಅಂತ ಒಂದು ಫಿಲಮ್ ಇದೆ, ಅದರದ್ದು ಕ್ಯಾರೆಕ್ಟರ್ ಅಲಿಟಾ ಅಂತ. ಸೊ ಇದು ಕಲರ್ ಪೆನ್ಸಿಲ್ಸಲ್ಲಿ ಮಾಡಿರೋದು ಸ್ಕೆಚ್, ಆ್ಯಂಡ್ ಫಸ್ಟ್ ಟೈಮ್ ಇದು ರಿಯಲಿಸ್ಟಿಕ್ಕಾಗಿ ಕಲರ್ ಪೆನ್ಸಿಲಲ್ಲಿ ಟ್ರೈ ಮಾಡಿರೋದು. ಸೊ ನೆಕ್ಸ್ಟ್ ಬರೋದು ಇದು MS ಧೋನಿ ಸ್ಕೆಚ್. ಸೊ ಇದು ವಿತೌಟ್ ಬ್ಲೆಂಡಿಂಗ್ ಮಾಡಿರೋದು, ನಾನು ಫುಲ್ ಶೇಡಿಂಗ್ ಯೂಸ್ ಮಾಡ್ಕೊಂಡು ಮಾಡಿರೋದು ಆ್ಯಂಡ್ ಬ್ಲೆಂಡಿಂಗ್ ಟೂಲ್ಸ್ ಏನೂ ಯೂಸ್ ಮಾಡಿಲ್ಲ. ಸೊ ನಂದು ನೆಕ್ಸ್ಟ್ ಫೇವ್ರೇಟ್ ಬರೋದು ಹಲ್ಕ್. ಸೊ ಇದರಲ್ಲಿ ನೋಡ್ಬೋದು ನಾನು ಫುಲ್ ಹೈಪರ್ ರಿಯಲಿಸ್ಟಿಕ್ಕಾಗಿ ಟ್ರೈ ಮಾಡಿದ್ದೀನಿ ಆ್ಯಂಡ್ ಹ್ಯಾಂಡ್ಸಲ್ಲಿ ಡೀಟೇಲ್ ಇರ್ಬೋದು, ಫೇಸಲ್ಲಿ ಡೀಟೇಲ್ಸ್ ಇರ್ಬೋದು, ಟೀತಲ್ಲಿ ಡೀಟೇಲ್ಸ್ ಇರ್ಬೋದು, ಎಲ್ಲ ನೀಟಾಗಿ ಡೀಟೇಲ್ಸ್ ಮಾಡಿದ್ದೀನಿ. ಸೊ ಇದು ನೋಡಿ, ನೀವಿಲ್ಲಿ ನೋಡ್ಬೋದು ಫುಲ್ ಹೈಪರ್ ರಿಯಲಿಸ್ಟಿಕ್ಕಾಗಿ ಟ್ರೈ ಮಾಡಿದ್ದೀನಿ. ಇದನ್ನ ಡ್ರಾ ಮಾಡೋಕ್ಕೆ ಅರೌಂಡ್ 12 ಅವರ್ಸ್ ತೊಗೋತು, A4 ಸೈಜ್ ಬಟ್ ಆದರೂ 12 ಅವರ್ಸ್ ತೊಗೋತು. ಆ್ಯಂಡ್ ಫುಲ್ ನಂದು ಮೋಸ್ಟ್ ಡೀಟೇಲ್ಡ್ ವರ್ಕ್ ಅಂದರೆ ಇದೆ. ನಿಮ್ಮ ಹೋಪ್ ಈ ಸ್ಕೆಚಸ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸೀ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.